ಮನೆಯಲ್ಲಿ ಕುತ್ಕೊಂಡು ಆರಾಮವಾಗಿ ಯಾವುದೇ ಬಂಡವಾಳ ಇಲ್ಲದೆ ಸಾವಿರಾರು ರೂಪಾಯಿನ ಗಳಿಸಬೇಕು ಅಂತ ಆಸೆ ಇದ್ರೆ ಈಗಲೇ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮತ್ತೆ ಮೀಶೋ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮೀಶೋ ಆಪ್ ನಲ್ಲಿ ಇರುವ ಪ್ರಾಡಕ್ಟ್ಸ್ ಅನ್ನ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಮುಖಾಂತರ ಶೇರ್ ಮಾಡಿ ನೀವು ಎಷ್ಟು ಬೇಕೋ ಅಷ್ಟು ಹಣನ ಗಳಿಸಬಹುದು. ಅಯ್ಯೋ ಬಿಳಿ ಕೂದ್ಲ, ಬಿಳಿ ಕೂದ್ಲ ಕಿತ್ಬೇಡ, ಕಿತ್ತಿದ್ರೆ ಅದು ಜಾಸ್ತಿ ಆಗುತ್ತೆ. ಅಯ್ಯೋ ನಿಂಗೆ ಡ್ರ್ಯಾಂಡ್ರಫ್ ಆಗಿದೆಯಾ? ಡ್ರ್ಯಾಂಡ್ರಫ್ ಡ್ರೈ ಸ್ಕಾಲ್ಪ್ ಇದ್ದವ್ರಿಗೆ ಆಗುತ್ತೆ, ಅಂದ್ರೆ ನಿಂದು ಡ್ರೈ ಸ್ಕಾಲ್ಪ್ ಇದೆ. ಡ್ರ್ಯಾಂಡ್ರಫ್ ಆಯಿಲಿ ಸ್ಕಾಲ್ಪ್ ಇದ್ದವ್ರಿಗೆ ಆಗೋದಿಲ್ಲ. ಅಯ್ಯೋ ಸ್ಪ್ಲಿಟ್ ಎಂಡ್ಸ್ ಆಗಿದೆಯಾ? ಡೋಂಟ್ ವರಿ, ಮಾರ್ಕೆಟ್ ನಲ್ಲಿ ಹೊಸ ಶಾಂಪೂ ಬಂದಿದೆ, ಅದನ್ನು ಯೂಸ್ ಮಾಡು, ಎಲ್ಲಾ ಸ್ಪ್ಲಿಟ್ ಎಂಡ್ಸ್ ಚೆನ್ನಾಗಿ ರಿಪೇರ್ ಆಗುತ್ತೆ. ತಲೆ ಬೋಳಿಸಿದ್ರೆ ಕೂದ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನಾನ್ ನನ್ ಮಕ್ಕಳಿಗೆ ಹಾಗೆ ಮಾಡ್ತೀನಿ, ತಲೆ ಬೋಳಿಸ್ಬಿಡ್ತೀನಿ ಅಂದ್ರೆ ಕೂತಾ ಕೂದ್ಲು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಅಯ್ಯೋ ಟ್ರಿಮ್ ಮಾಡಿಲ್ವಾ? ಯಾವಾಗ್ಲೂ ಕೂದ್ಲನ್ನ ಟ್ರಿಮ್ ಮಾಡ್ಬೇಕು. ಟ್ರಿಮ್ ಮಾಡಿದ್ರೆ ಕೂದ್ಲದ ಗ್ರೋತ್ ತುಂಬಾ ಚೆನ್ನಾಗಿ ಆಗುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರದೇವಿ ಬ್ಲಾಗ್ಸ್. ಸೊ ನೋಡಿದ್ರಲ್ಲ ನಮ್ಗೆ ಕೂದಲ್ ಬಗ್ಗೆ ಎಷ್ಟು ತಪ್ಪು ಭ್ರಮೆಗಳೇ ಇದೆ ಅಂತ. ಸೊ ಇವತ್ತಿನ ವ್ಲಾಗ್ ನಲ್ಲಿ ಕೂದಲ್ ಬಗ್ಗೆ ಇದೇ ತರ ಇರುವ ತಪ್ಪು ಭ್ರಮೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನುವರೆಗೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂದ್ರೆ ಈ ರೀತಿ ಇಂಪಾರ್ಟೆಂಟ್ ವಿಡಿಯೋಸ್ ನಾನು ಶೇರ್ ಮಾಡಿದಾಗ ನೀವು ಆದಷ್ಟು ಬೇಗ ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ನಮ್ ಕೂದ್ಲ ತುಂಬಾ ಚೆನ್ನಾಗಿ ಇರ್ಬೇಕು, ಕೂದ್ಲದ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗ್ಬೇಕು ಅಂತ ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ, ಪ್ರತಿಯೊಬ್ರು ಅದನ್ನೇ ವಿಶ್ ಮಾಡ್ತಾರೆ. ಬಟ್ ಫ್ರೆಂಡ್ಸ್, ಇದೇ ಕೂದ್ಲದ ಬೆಳವಣಿಗೆ ಜೊತೆ ಆಸೆ ಜೊತೆ ನಾವು ತುಂಬಾ ಸಲ ತುಂಬಾ ತಪ್ಪು ಭ್ರಮೆಗಳನ್ನ ನಂಬ್ತಾ ಇರ್ತೀವಿ. ಸೊ ಅದೇ ತಪ್ಪು ಭ್ರಮೆಗಳು ಯಾವ್ದು ಇದೆ ಅಂತ ನೋಡೋಣ ಬನ್ನಿ. ಭ್ರಮೆ ನಂಬರ್ ಒನ್, ಎಲ್ಲಾರ್ಕಿಂತ ದೊಡ್ಡ ಭ್ರಮೆ ಅಂದ್ರೆ, ಬಿಳಿ ಕೂದ್ಲ ಆದ ಮೇಲೆ ಒಂದು ಬಿಳಿ ಕೂದ್ಲ ಕಿತ್ತಿದ್ರೆ ಇನ್ನಷ್ಟು ಜಾಸ್ತಿ ಬಿಳಿ ಕೂದ್ಲ ಆಗುತ್ತೆ ಅಂತ ನಾವು ನಂಬ್ತೀವಿ. ಇದು ಒಂದು ದೊಡ್ಡದು ಭ್ರಮೆ ಇದೆ. ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್, ನಾವು ಬಿಳಿ ಕೂದ್ಲ ಯಾಕೆ ಆಗುತ್ತೆ ಅಂತ ನೋಡೋಣ ಬನ್ನಿ. ನಮ್ ಪೂರ್ತಿ ಬಾಡಿನಲ್ಲಿ ಒಂದು ಮೆಲಾನಿನ್ ಅಂತ ತತ್ವ ಇರುತ್ತೆ. ಇದೇ ಮೆಲಾನಿನ್ದಿಂದ ನಮ್ದು ಬಾಡಿ ಕಲರ್ ಹಾಗೆ ನಮ್ದು ಕೂದ್ಲದ ಕಲರ್ ಕೂಡ ಡಿಪೆಂಡ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಮೆಲಾನಿನ್ ತತ್ವದಿಂದ ನಮ್ ಕೂದ್ಲದ ಕಲರ್ ಕರಿ ಆಗಿರುತ್ತೆ. ಸೊ ನಾವು ಹೇಗೆ ಏಜ್ ಆಗ್ತಾ ಹೋಗ್ತೀವಿ, ಹೇಗೆ ಬೆಳೀತಾ ಹೋಗ್ತೀವಿ, ಹಾಗೆ ಈ ಮೆಲಾನಿನ್ ತತ್ವ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಮೆಲಾನಿನ್ ತತ್ವ ಕಡಿಮೆ ಆದಾಗ ನಮ್ ಕೂದ್ಲದ ಕಲರ್ ಬಿಳಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ನೀವು ಒಂದು ಬಿಳಿ ಕೂದ್ಲನ್ನ ಕಿತ್ತಿದ್ರೆ ಅದು ಉಳಿದಿದ್ದು ಕೂದ್ಲಿಗೆ ಯಾವುದೇ ಇಫೆಕ್ಟ್ ಆಗೋದಿಲ್ಲ. ಸೊ ಇದು ಒಂದು ದೊಡ್ಡ ಭ್ರಮೆ ಇದೆ, ಹಾಗೆ ಏನೂ ಇಲ್ಲ. ಸೆಕೆಂಡ್ ಭ್ರಮೆ ಅಂದ್ರೆ, ಕೂದ್ಲನ್ನ ಯಾವಾಗ್ಲೂ ಟ್ರಿಮ್ ಮಾಡ್ತಾ ಇರ್ಬೇಕು ಅಂದ್ರೆ ಕೂದ್ಲದ ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತ. ಫ್ರೆಂಡ್ಸ್, ಕೂದ್ಲದ ಬೆಳವಣಿಗೆ ಮತ್ತು ಟ್ರಿಮಿಂಗ್ದು ಯಾವುದೇ ಸಂಬಂಧ ಇಲ್ಲ. ಬಿಕಾಸ್ ನನಗೆ ಹೇಳಿ, ಕೂದ್ಲದ ಬೆಳವಣಿಗೆ ಎಲ್ಲಿ ಆಗುತ್ತೆ, ಕೂದ್ಲು ಎಲ್ಲಿಂದ ಬೆಳೆಯುತ್ತೆ, ಇಲ್ಲಿಂದ. ಸೊ ಟ್ರಿಮ್ ನಾವು ಎಲ್ಲಿ ಮಾಡ್ಬೇಕು, ಇಲ್ಲಿಂದ. ಸೊ ಇಲ್ಲಿ ಬೆಳವಣಿಗೆ ಆಗ್ತಾ ಇದೆ, ನಾವು ಇಲ್ಲಿ ಟ್ರಿಮ್ ಮಾಡ್ತಾ ಇದೀವಿ. ಇದ್ರದ್ದು ಏನ್ ಕನೆಕ್ಷನ್? ಏನು ಇಲ್ಲ. ಓಕೆ, ನಿಮ್ಗೆ ಸ್ಪ್ಲಿಟ್ ಎಂಡ್ಸ್ ಆಗಿದ್ರೆ, ಕೆಳಗಿನ ಕೂದ್ಲ ತುಂಬಾ ತೆಳ್ಳಿಗೆ ಆಗಿದ್ರೆ ನೀವು ಅದನ್ನು ಕಟ್ ಮಾಡಬಹುದು. ಬಟ್ ಕೂದ್ಲದ ಬೆಳವಣಿಗೆ ಆಗುತ್ತೆ ಅಂತ ಇಲ್ಲಿ ಟ್ರಿಮ್ ಮಾಡ್ಬೇಕು ಅಂತ ಅದು ಒಂದು ಭ್ರಮೆ ಇದೆ. ಸೊ ಹಾಗೇನು ಇಲ್ಲ. ಭ್ರಮೆ ನಂಬರ್ ತ್ರೀ ಅಂದ್ರೆ, ಫ್ರೆಂಡ್ಸ್, ತುಂಬಾ ಜನ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ಕೂದ್ಲನ್ನ ಯಾವಾಗ್ಲೂ ಬಾಚ್ಕೊಳ್ತಾ ಇರ್ಬೇಕು, ಯಾವಾಗ ಸಮಯ ಸಿಗುತ್ತೆ ಅವಾಗ ಬಾಚ್ಕೊಳ್ತಾ ಇರ್ಬೇಕು ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ಫ್ರೆಂಡ್ಸ್, ಹಾಗೇನು ಇಲ್ಲ. ಕೂದ್ಲನ್ನ ಪದೇ ಪದೇ, ಎಸ್, ನಿಮ್ಗೆ ಸ್ವಲ್ಪ ಸ್ವಲ್ಪ ಸಮಯ ನೀವು ಬಾಚ್ಕೊಳ್ಬಹುದು, ಬಟ್ ಪದೇ ಪದೇ ನೀವು ಬಾಚ್ಕೊಂಡ್ರೆ ನಿಮ್ಗೆ ಹೇರ್ ಫಾಲ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಅದ್ರದ ಬ್ಲಡ್ ಸರ್ಕ್ಯುಲೇಷನ್ ಏನು ಅದ್ರದ್ದು ಸಂಬಂಧ ಇಲ್ಲ. ಮ್ಯಾಕ್ಸಿಮಮ್ ನೀವು ಏನಂದ್ರೆ, ಮೂರ್ ಸರ್ತಿ ಡೈಲಿ ಟ್ವೈಸ್ ಮಾರ್ನಿಂಗ್ ಮತ್ತೆ ಈವಿನಿಂಗ್ ನಾವು ಕೂದ್ಲನ್ನ ಚೆನ್ನಾಗಿ ಬಾಚ್ಕೋಬೇಕು. ಬಟ್ ಜಾಸ್ತಿನೇ ನಿಮ್ಗೆ ಬಾಚ್ಕೊಳ್ಳೋದು ತುಂಬಾ ಇಷ್ಟ ಇದ್ರೆ 3 ಟೈಮ್ಸ್ ನೀವು ಬಾಚ್ಕೊಳ್ಬಹುದು. ಬಟ್ ಪದೇ ಪದೇ ಸಮಯ ಸಿಕ್ಕಾಗ ಕೂದ್ಲನ್ನ ಬಾಚ್ಕೊಳ್ತಾ ಇದ್ರೆ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಭ್ರಮೆ ನಂಬರ್ 4, ಸ್ಪ್ಲಿಟ್ ಎಂಡ್ಸ್ ಆಗಿದೆಯಾ? ಮಾರ್ಕೆಟ್ ನಲ್ಲಿ ಹೊಸ ಶಾಂಪೂ ಬಂದಿದೆ, ಅದನ್ನು ಯೂಸ್ ಮಾಡು, ಎಲ್ಲಾ ಸ್ಪ್ಲಿಟ್ ಎಂಡ್ಸ್ ರಿಪೇರ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ತರ ಭ್ರಮೆ ನೀವು ಕೂಡ ನಂಬ್ತಾ ಇದ್ರೆ ಅದನ್ನು ಈಗಲೇ ದೂರ ಮಾಡಿ. ಬಿಕಾಸ್ ಯಾವುದೇ ಶಾಂಪೂದಿಂದ ಸ್ಪ್ಲಿಟ್ ಎಂಡ್ಸ್ ರಿಪೇರ್ ಆಗುದಿಲ್ಲ. ಐದರ್ ನಾವು ಆ ಸ್ಪ್ಲಿಟ್ ಎಂಡ್ಸ್ ಅನ್ನ ಮ್ಯಾನ್ಯುಯಲಿ ಕಟ್ ಮಾಡ್ಬೇಕು ಅಥವಾ ನೀವು ಪಾರ್ಲರ್ಗೆ ಹೋಗ್ಬಹುದು. ಬಟ್ ಯಾವುದೇ ಶಾಂಪೂದಿಂದ ಸ್ಪ್ಲಿಟ್ ಎಂಡ್ಸ್ ರಿಪೇರ್ ಆಗುದಿಲ್ಲ. ಸೊ ಮ್ಯಾನ್ಯುಲಿ ಸ್ಪ್ಲಿಟ್ ಎಂಡ್ಸ್ ಅನ್ನ ನಾವು ಹೇಗೆ ಕಟ್ ಮಾಡ್ಬೇಕು ಅಂತ ಒಂದು ಟ್ರಿಕ್ ಹೇಳ್ತಾ ಇದೀನಿ. ಈ ರೀತಿ ಸ್ವಲ್ಪ ಸ್ವಲ್ಪ ಕೂದ್ಲನ್ನ ತಗೋಬೇಕು, ಅದನ್ನು ಚೆನ್ನಾಗಿ ಈ ರೀತಿ ಕಂಪ್ಲೀಟ್ ಆಗಿ ಈ ಎಂಡ್ ವರ್ಗೆ ಚೆನ್ನಾಗಿ ಈ ರೀತಿ ಟ್ವಿಸ್ಟ್ ಮಾಡ್ಬೇಕು. ಸೊ ಎಲ್ಲಿ ಇಲ್ಲಿ ತುದಿಗೆ ನೋಡಿ ಜಾಸ್ತಿ ಸ್ಪ್ಲಿಟ್ ಎಂಡ್ಸ್ ಆಗಿರುತ್ತೆ, ಎಲ್ಲಿ ಸ್ಪ್ಲಿಟ್ ಎಂಡ್ಸ್ ಆಗಿದೆ ಆ ಕೂದ್ಲ ಈ ರೀತಿ ನೋಡಿ
ಮೇಲ್ಗಡೆ ಒಂದ್ ಸ್ವಲ್ಪ ಕೂದ್ಲ ನಿಮ್ಗೆ ಕಾಣಿಸ್ತಾ ಇದೆ, ಆ ರೀತಿ ಅದು ಎದ್ ನಿಲ್ಲುತ್ತೆ. ಸೊ ಎದ್ ನಿಂದಿದ ಎರಡನೇ ಪಾರ್ಟ್ ಸ್ಪ್ಲಿಟ್ ಎಂಡ್ಸ್ ಪಾರ್ಟ್ ನಾವು ಟ್ರಿಮ್ ಮಾಡಬಹುದು, ಅದನ್ನು ಕಟ್ ಮಾಡಬಹುದು. ಜಸ್ಟ್ ಇಷ್ಟೇ ಸಿಂಪಲ್ ಟ್ರಿಕ್ ಇದೆ. ನೀವು ಮನೆಯಲ್ಲಿ ನೀವಾಗಿ ಕೂಡ ಇದನ್ನು ಟ್ರಿಕ್ ಯೂಸ್ ಮಾಡಿ ಸ್ಪ್ಲಿಟ್ ಎಂಡ್ಸ್ ಅನ್ನ ದೂರ ಮಾಡಬಹುದು, ಅಥವಾ ನೀವು ಪಾರ್ಲರ್ ಗೆ ಕೂಡ ಹೋಗಬಹುದು. ಬಟ್ ಶಾಂಪೂದಿಂದ ಸ್ಪ್ಲಿಟ್ ಎಂಡ್ಸ್ ರಿಪೇರ್ ಆಗುತ್ತೆ ಅಂತ ಏನು ಇಲ್ಲ. ಭ್ರಮೆ ನಂಬರ್ 5, ಐದನೇ ಭ್ರಮೆ ಏನಂದ್ರೆ, ಕಂಡೀಷನರ್ ಚೆನ್ನಾಗಿ ಎಲ್ಲ ಕೂದಲಿನಲ್ಲಿ ಚೆನ್ನಾಗಿ ಹಚ್ಚಬೇಕು, ಸ್ಕಾಲ್ಪ್ ನಲ್ಲಿ ಹಚ್ಚಬೇಕು, ಏನು ಸ್ವಲ್ಪ ಕೂಡ ಜಾಗ ಉಳಿಬಾರದು ಆ ರೀತಿ ಕಂಡೀಷನರ್ ಅನ್ನ ಚೆನ್ನಾಗಿ ಅಪ್ಲೈ ಮಾಡಬೇಕು. ಸೊ ಫ್ರೆಂಡ್ಸ್, ಹಾಗೂ ಏನು ಇಲ್ಲ, ನೀವು ಜಸ್ಟ್ ಈ ರೀತಿ ಒಂದು ಪೋನಿನ ಹಿಡ್ಕೋಬಹುದು, ಆಮೇಲೆ ಈ ಉಳಿದಿದ್ದ ಕೂದಲಿಗೆ ಅಷ್ಟೇ ಕಂಡೀಷನರ್ ಅನ್ನ ಅಪ್ಲೈ ಮಾಡಬೇಕು. ಅದನ್ನು ಬಿಟ್ಟು ನೀವು ಸ್ಕಾಲ್ಪ್ ಮತ್ತೆ ಈ ಪಾರ್ಟ್ಸ್ ನಲ್ಲಿ ಎಲ್ಲಾ ಕಡೆ ಕಂಡೀಷನರ್ ಅನ್ನ ಜಾಸ್ತಿ ಅಪ್ಲೈ ಮಾಡಿದ್ರೆ ಅದು ನಿಮ್ ಕೂದಲಿನ ಹೆಲ್ತ್ ಗೆ ಚೆನ್ನಾಗಿ ಇರೋದಿಲ್ಲ, ನಿಮ್ಗೆ ಜಾಸ್ತಿ ಪ್ರಾಬ್ಲಮ್ಸ್ ಅರೈಸ್ ಆಗಬಹುದು. ಸೊ ಫ್ರೆಂಡ್ಸ್, ಕಂಡೀಷನರ್ ಅನ್ನ ಹಚ್ಚಿದ್ಮೇಲೆ, ಈ ಪಾರ್ಟ್ ಮೇಲೆ ಹಚ್ಚಿದ್ಮೇಲೆ 5 ನಿಮಿಷ ಹಾಗೆ ಬಿಡಿ, ಅದನ್ನು ಚೆನ್ನಾಗಿ ಸೆಟ್ ಆಗ್ಲಿ. ಆಮೇಲೆ ಕೂದ್ಲ ವಾಶ್ ಮಾಡುವಾಗ ಚೆನ್ನಾಗಿ ವಾಶ್ ಮಾಡ್ಬೇಕು. ಯಾವ ರೀತಿ ಮಾಡ್ಬೇಕು ಅಂದ್ರೆ, ನಾವು ಹಚ್ಕೊಂಡಿದ್ದ ಕಂಡೀಷನರ್ ಎಲ್ಲಾನು ಆ ಕೂದಲ್ನಲ್ಲಿಂದ ಹೊರ್ಟ್ ಹೋಗ್ಬೇಕು, ಕಂಡೀಷನರ್ ಕೂದಲ್ ಒಳಗೆ ಹಾಗೆ ಉಳಿಬಾರ್ದು, ಆ ರೀತಿ ನಾವು ಚೆನ್ನಾಗಿ ವಾಶ್ ಮಾಡ್ಬೇಕು. ಭ್ರಮೆ ನಂಬರ್ 6, ಆರನೇ ಭ್ರಮೆ ಅಂದ್ರೆ, ಡ್ರ್ಯಾಂಡ್ರಫ್ ಓನ್ಲಿ ಡ್ರೈ ಸ್ಕಾಲ್ಪ್ ಇದ್ದವ್ರಿಗೆ ಆಗುತ್ತೆ ಅಂತ. ಸೊ ಫ್ರೆಂಡ್ಸ್, ಹಾಗೆ ಏನು ಇಲ್ಲ, ಡ್ರೈ ಸ್ಕಾಲ್ಪ್ ಇರ್ಲಿ ಅಥವಾ ಆಯಿಲಿ ಸ್ಕಾಲ್ಪ್ ಇರ್ಲಿ, ಅವ್ರ ಇಬ್ರು ಸ್ಕಾಲ್ಪ್ ಗೆ ಡ್ರ್ಯಾಂಡ್ರಫ್ ಆಗಬಹುದು. ಆಯಿಲಿ ಸ್ಕಾಲ್ಪ್ ನಲ್ಲಿ ಜಾಸ್ತಿ ಆಯಿಲ್ ಮತ್ತು ಡರ್ಟ್ ಸ್ಟೋರ್ ಆಗಿದ್ರೆ ಸ್ಕಾಲ್ಪ್ ಗೆ ಬ್ರೀತಿಂಗ್ ಮಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಸೊ ಹೀಗಾಗಿ ಅವ್ರಿಗೆ ಕೂಡ ಡ್ರ್ಯಾಂಡ್ರಫ್ ಪ್ರಾಬ್ಲಮ್ ಆಗಬಹುದು. ಸೊ ಈ ರೀತಿ ಡ್ರ್ಯಾಂಡ್ರಫ್ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ರೆ, ಒಂದು ಸಿಂಪಲ್ ಈಸಿಲಿ ಮತ್ತು ಶಾರ್ಟ್ ಟಿಪ್ ಅನ್ನ ಹೇಳ್ತಾ ಇದ್ದೀನಿ. ನೀವು ಕೂದಲಿಗೆ ಯಾವಾಗ ಎಣ್ಣೆ ಹಚ್ಕೋತೀರಾ, ಅದೇ ಎಣ್ಣೆನಲ್ಲಿ ಒಂದು ಲಿಂಬಿ ಹಣ್ಣಿನ ರಸನ ಸ್ಕ್ವೀಸ್ ಮಾಡಿ, ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಕೂದಲಿಗೆ ಹಚ್ಕೋಬಹುದು. ಅದನ್ನು ಓವರ್ ನೈಟ್ ಬಿಡಿ. ನಿಮ್ಗೆ ಓವರ್ ನೈಟ್ ಬಿಡೋದು ಇಷ್ಟ ಇರ್ಲಿಲ್ಲ ಆದ್ರೆ, ಹೆಡ್ ವಾಶ್ ಮಾಡೋದ್ಕಿಂತ ಮುಂಚೆ, ತಲೆ ಸ್ನಾನ ಮಾಡೋದ್ಕಿಂತ ಮುಂಚೆ 1 ಗಂಟೆ ಅಥವಾ 2 ಗಂಟೆ ಅದನ್ನು ನೀವು ಆಯಿಲಿಂಗ್ ಮಾಡಬಹುದು. ಸೊ ಈ ರೀತಿ ಮಾಡಿದ್ರೆ ಡ್ರ್ಯಾಂಡ್ರಫ್ ಕಂಪ್ಲೀಟ್ಲಿ ಹೊರಟ್ ಹೋಗುತ್ತೆ. ಬಟ್ ಈ ಭ್ರಮೆ ಕಂಪ್ಲೀಟ್ಲಿ ಸುಳ್ಳಿದೆ, ಡ್ರೈ ಇದ್ದವ್ರಿಗೆ, ಡ್ರೈ ಸ್ಕಾಲ್ಪ್ ಇದ್ದವ್ರಿಗೆ ಡ್ರ್ಯಾಂಡ್ರಫ್ ಆಗುತ್ತೆ ಅಂತ. ಹಾಗೇನು ಇಲ್ಲ, ಸ್ಕಾಲ್ಪ್ ಮೇಲೆ ಡರ್ಟ್ ಆದ್ರೆ, ಆಯಿಲ್ ಸ್ಟೋರ್ ಆದ್ರೆ, ಅದು ಡ್ರೈ ಇರ್ಲಿ ಆಯಿಲ್ ಇರ್ಲಿ, ಎಲ್ಲಾರ್ಗು ಡ್ರ್ಯಾಂಡ್ರಫ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ತುಂಬಾ ತಪ್ಪು ಭ್ರಮೆಗಳನ್ನ ನಾವು ಸಣ್ಣವರಿದ್ದಾಗಿಂದ ನಂಬ್ತಾ ಇದ್ದೀವಿ. ಇದರಲ್ಲಿ ಯಾವ್ದಾದ್ರು ಭ್ರಮೆಗಳನ್ನ ನೀವು ಇದುವರೆಗೆ ನಂಬ್ತಾ ಇದ್ರೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನನ್ಗೆ ಖಂಡಿತ ಹೇಳಿ. ನೀವು ನಂಬ್ತಾ ಇದ್ರೆ ಅದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಈ ಬ್ಲಾಗ್ ಅನ್ನ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ, ಬಿಕಾಸ್ ತುಂಬಾ ಜನರಿಗೆ ಈ ತಪ್ಪು ಭ್ರಮೆಗಳೇ ಇದ್ರೆ ಅವ್ರಿಗೆ ಕೂಡ ಈ ಮಾಹಿತಿ ಸಿಗ್ಲಿ. ಹಾಗೆ ಈ ಬ್ಲಾಗ್ ಹೇಗೆ ಅನಿಸ್ತು ಅಂತ ಖಂಡಿತ ಹೇಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ. ಬೈ ಬೈ.